ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ನಮಸ್ಕಾರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಕಲಬುರಗಿಯ ಜಯದೇವ ಆಸ್ಪತ್ರೆಯ 4ನೇ ಮಹಡಿಯಿಂದ ಜಾರಿ ಬಿದ್ದು ಇಬ್ಬರು ಕಾರ್ಮಿಕರ ಸಾವು ರಾಜ್ಯ ಸರ್ಕಾರ ಐಟಿ ಬಿಟಿ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಯುವಕರಿಗೆ ಪ್ರಾತಿನಿಧ್ಯ ನೀಡದೆ ಕೊನೆಗೂ ಹೋರಾಟಕ್ಕೆ ಸಿಕ್ಕ ಜಯ ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಅಧಿಕ ಬಹುಮತ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರಿಂದ ವಿಜಯೋತ್ಸವ ಈಗ ವಾರ್ತೆಗಳ ವಿವರ ಕಲಬುರಗಿಯ ಜಯದೇವ ಆಸ್ಪತ್ರೆಯ 4ನೇ ಮಹಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಇಬ್ಬರು ಕಾರ್ಮಿಕರು ಆಯತಪ್ಪಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ
21 ವರ್ಷದ ಪ್ರಶಾಂತ್ ಹಾಗೂ 22 ವರ್ಷದ ಬಫಿ ಮೃತಪಟ್ಟ ದುರ್ದೈವಿಗಳು. ಇವರು ಮೂಲತಃ ಪಶ್ಚಿಮ ಬಂಗಾಳದ ಜಲಪಾಯಿಗುಡಿ ನಿವಾಸಿಗಳಾಗಿದ್ದು ಹೊಟ್ಟೆ ಪಾಡಿಗಾಗಿ ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸೇಫ್ಟಿ ಇಲ್ಲದಲೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಯತಪ್ಪು ಬಿದ್ದರೆ ಸಾಯುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಗೊತ್ತಿದ್ದು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಂದರೆ ಕೆಲವು ಸಂದರ್ಭದಲ್ಲಿ 304 IPC ಕೂಡ ಹಾಕೊಂಡಿದ್ದೆ ಅವಕಾಶ ಇದೆ ಅಂತ APP ಅವರು ಹೇಳಿದರು. ಅದ್ರ ಬಗ್ಗೆ ಆದಷ್ಟು ನಾವು ಕನ್ಸಲ್ಟ್ ಮಾಡಿದ್ವಿ. ಅದು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ, ಯಾಕಂದರೆ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಏನಾಗಿದೆ ಅದನ್ನು ಜೊತೆ ಕೆಲಸ ಮಾಡ್ತಿದ್ದವ್ರು ಯಾರಿದ್ದಾರೆ, ಸೈಟ್ ಇಂಜಿನಿಯರ್ ಯಾರಿದ್ದಾರೆ, ಆಸ್ಪತ್ರೆಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಾರೆ, ಎಲ್ಲ ಪರಿಶೀಲನೆ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂಲಿ ಮಾಡಲಿಕ್ಕೆ ಅಂತ ಬೇರೆ ರಾಜ್ಯಗಳಿಂದ ಪಾಪ ಹೊಟ್ಟೆಪಾಡಿ ಬಂದಿರ್ತಾರೆ. ಹಂಗಿದ್ದಾಗ ಇಲ್ಲಿ ಸ್ಥಳೀಯವಾಗಿ ಯಾರೇ ಇದ್ದರೂ ಅವ್ರನ್ನ ಎಕ್ಸ್ಪ್ಲಾಕ್ಟ್ ಮಾಡೋ ರೀತಿಯಲ್ಲಿ ಅವ್ರು ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡಲಿಕ್ಕೆ ಮತ್ತು ಅವ್ರದ್ದು ಸೇಫ್ಟಿ ಪ್ರಿಕಾಷನ್ ತಗೊಳ್ಳೋದಕ್ಕೆ ಅವ್ರ ಜವಾಬ್ದಾರಿ. ಮತ್ತು ಇದರಲ್ಲಿ ಈಗಷ್ಟೇ ಕೆಲವು ದಿನಗಳಿಂದ ಫ್ರೀಡಮಲ್ಲಿ ಕೂಡ ಅದರಲ್ಲಿ 6 ಜನ ಬಿಹಾರ್ಗೆ ಸಂಬಂಧಪಟ್ಟವರು 6 ಜನ ಡೆತ್ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು JCB ಏನಿದೆ, JCB ಮತ್ತು ಕ್ರೇನ್, ಆ ಕ್ರೇನ್ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಆಮೇಲೆ ಅದು ಕಾನ್ಸಿಕ್ವೆನ್ಷಿಯಲ್ ಆಗಿ ಇಡೀ ಬಿಲ್ಡಿಂಗ್ ಫ್ರೇಮ್ ಕೊಲ್ಯಾಪ್ಸ್ ಆಗಿ ಆ ಥರ ಅದು ಬೇರೆ ಥರ ಇನ್ಸಿಡೆಂಟ್ ಆಗಿದೆ. ಇದು ಇಂಡಿವಿಜುವಲ್ ಆಗಿ ಒಟ್ಟು ಒಟ್ಟು ಬಿದ್ದಿರೋದು ನೋಡಿದ್ರೆ ಇದು ಸ್ವಲ್ಪ ಯಾರು ಸೈಟ್ ಇಂಜಿನಿಯರ್ ಇರ್ತಾರೆ ಅಥವಾ ಇನ್ಚಾರ್ಜ್ ಮೇಸ್ತ್ರಿ ಇರ್ತಾರೆ ಕಾಂಟ್ರಾಕ್ಟರ್ ಎಲ್ಲರಿಗೂ ನೆಗ್ಲಿಜೆನ್ಸು ಮೇಲೋಡೋಕ್ಕೆ ನೀವೆಲ್ಲ ಕಂಡು ಬರುತ್ತೆ. ಈ ಥರ ದುಡಿಲಿಕ್ಕೆ ಅಂತ ಭಾಳ ದೂರ ದೂರದಿಂದ ಬಂದಿರ್ತಾರೆ ಸ್ಥಳೀಯರು. ಅಂದರೆ ಇಮಿಡಿಯೇಟ್ ಆಗಿ ನೂರಿಗೆಲ್ಲ ಸೇರುವಂಥದ್ದು ಮತ್ತು ನ್ಯಾಯಸೋದವರು ಕಾಂಗ್ರೆಸ್ಸವರು ಎಲ್ಲ ಮಾಡ್ತಾರೆ. ಆರಸ್ಥಳೀಯರಿದ್ದಾಗ ಅವ್ರದ್ದು ಸಂಪೂರ್ಣ ಜವಾಬ್ದಾರಿ ನಾವು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡು ಮುಂದಿನ ಕ್ರಿಯೆಗಳನ್ನ ಫೆಸಿಲಿಟೇಟ್ ಮಾಡಬೇಕಾಗುತ್ತೆ. ಇದರ ಸಂಬಂಧ ನಾವು ಮಾಹಿತಿ ನೀಡಿದ್ದೇವೆ, ಅವರು ತಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ನಾವು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕ್ರಮ ಬೇಕು. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರದ ITBT ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಯುವಕರಿಗೆ ಪ್ರಾತಿನಿಧ್ಯ ನೀಡದಿ ಈ ಭಾಗದವರಿಗೆ ಅನ್ಯಾಯ ಆಗಿರುವುದನ್ನು ಖಂಡಿಸಿ ಶ್ರಮಜೀವಿ ವೇದಿಕೆಯ ನಿರಂತರ ಹೋರಾಟ ನಡೆಸಿತ್ತು. ಈಗ ಹೈದರಾಬಾದ್ ಕರ್ನಾಟಕ ಭಾಗದ ಯುವಕರಿಗೆ ಉದ್ಯೋಗ ಭಾಗ್ಯ ದೊರಕಿದ್ದು ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ್ ಅವರು ITBT ಇಲಾಖೆಯ ಎಲಿವೇಟ್ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಯುವಕರಿಗೆ ಅವಕಾಶ ಇಲ್ಲದೆ ಅನ್ಯಾಯ ಆಗುತ್ತಿರುವುದನ್ನ ಅರಿತು ನಿರಂತರ ಹೋರಾಟ ಮಾಡಿದ್ದೇವೆ. ಬಳಿಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈ ಭಾಗದ ಯುವಕರಿಗೆ ಅನ್ಯಾಯವಾಗದಂತೆ ಅವರಿಗೆ ಪ್ರಾತಿನಿಧ್ಯ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಬಳಿಕ ಈ ಭಾಗದ ಯುವಕರಿಗೆ ಪ್ರಾತಿನಿಧ್ಯ ನೀಡಲಾಗಿದೆ ಎಂದು ತಿಳಿಸಿದರು. ಒಂದೆರಡು ತಿಂಗಳ ಮಾಡ್ತೀರಿ, ಅಷ್ಟೊತ್ತಿಗೆ ಆಯ್ಕೆ ಪ್ರಕ್ರಿಯೆ ಮುಗಿತದ, ಮುಗಿದೋಯ್ತಲ್ಲಪ್ಪ 2018 ಅಂತೇಳಿ ಉದ್ದೇಶಪೂರ್ವಕವಾಗಿ ತಮ್ಮ ಹತ್ರ ಕಳಿಸಿದ್ದಾರೆ. ತಾವು ದಯಮಾಡಿ ಇದ್ರ ಬಗ್ಗೆ ತಕ್ಷಣ ಉತ್ತರ ಬರೀಬೇಕು ಅಂತ ಹೇಳಿದಾಗ ಪಾಪ ಸುಬೋಧ್ ಯಾದವ್ ಅವರು ವಿದಿನ್ 48 hours ಅಲ್ಲಿ ರೈಟಿಂಗ್ ಅಲ್ಲಿ ಒಂದು ಬರೆದ್ರು, ಈ ಕಾರ್ಯಕ್ರಮ ನನಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಮಾಡೋಕ್ಕೆ ಆಗೋದಿಲ್ಲ, ಐ ಲ್ಯಾಕ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್ ಪವರ್ ಎವ್ರಿಥಿಂಗ್ ಅಂತೇಳಿ ಬರೆದ್ರು. ಬರೆದ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ITಅವರಿಗೆ ಭಾಳ ಸಂಕಟ ಆಯಿತು. ನಾವು ಮತ್ತೆ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿಯಾದಾಗ ಮುಖ್ಯಮಂತ್ರಿಗಳು ಕರೆದು ಹೇಳಿದ್ರು, ನೀನ್ಯಾಕೆ HKRDBಗೆ ಲೆಟ್ರ್ ಬರೆದಿದ್ದೆ? ನಾನು ಹೇಳಿದ್ದು ಅಲ್ಲಿ ಅಲ್ಲಿಯ ಯುವಕರಿಗೆ ನೀನು ಆಯ್ಕೆ ಮಾಡಬೇಕು ಅಂತೇಳಿ ಅಷ್ಟೇ ಹೇಳಿದ್ದೆ ನಾನು. ಸೊ ಅದನ್ನು ಏನು ಮಾಡ್ತೀವೋ ಗೊತ್ತಿಲ್ಲ, ಅವರಿಗೆ ಆಯ್ಕೆ ಆಗಬೇಕಂತ ಹೇಳಿದರು. ಅಷ್ಟೊತ್ತಿಗೆ ಎಲಿವೇಟ್ 100 100 ಜನರದ ಪಟ್ಟಿ ರಾಜ್ಯವ್ಯಾಪ್ತಿ ಬಿಡುಗಡೆ ಆಗಿತ್ತು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಬೆಂಗಳೂರು ಟೀಕ್ ಸಮ್ಮಿಟ್ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಭಾಷಣದಲ್ಲಿ ಈ ವಿಷಯದ ಕುರಿತು ಪ್ರಸ್ತಾಪಿಸಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಆದರೂ ಕೂಡ ಮುಖ್ಯಮಂತ್ರಿಗಳಾದ ಆಗಲೇಬೇಕು ಅಂತೇಳಿ ಪಣ ತೊಟ್ಟಾಗ ವಿಧಿ ಇಲ್ಲದೆ ಅವರು ತಮ್ಮ ನಾನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ತಮ್ಮ ಪಾಲಿಸಿನಲ್ಲೇ ಚೇಂಜ್ ಮಾಡಿ ಟು ಅಕಾಮಿಡೇಟ್ ಹೈದರಾಬಾದ್ ಕರ್ನಾಟಕ ಪೀಪಲ್ ವಿ ಆರ್ ಕಂಡಕ್ಟಿಂಗ್ ಅನದರ್ ಸೆಲೆಕ್ಷನ್ ಪ್ರೋಸೆಸ್ ಅಂತೇಳಿ ನಮ್ಮ ಏನು ಅಪ್ಲೈ ಮಾಡಿದ್ರು ಎಲ್ಲ 19 ಅಲ್ರಿ ಎಲ್ಲ 19 ಕಂಪ್ನಿದವರಿಗೆ ಪತ್ರ ಬರೆದು ಬೆಂಗಳೂರಿಗೆ ಮತ್ತೊಮ್ಮೆ ಆಯ್ಕೆ ಪ್ರಕ್ರಿಯೆ ನಡೆಸಲಿಕ್ಕೆ ಕರೆದರು. ಆವಾಗ 19 ರಲ್ಲಿ 13 ಕಂಪ್ನಿದವರು ಅಲ್ಲಿ ಬಂದರು, ಬಾಕಿ 4 ಜನ ಯಾಕೆ ಬರಲಿಲ್ಲೋ ನನಗೆ ಗೊತ್ತಿಲ್ಲ.
13 ಜನ ಬಂದಾಗ ಇವತ್ತು ನನಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅದರಲ್ಲಿ 10 ಜನರು ಆಯ್ಕೆ ಆಗಿದ್ದಾರೆ. ಒಟ್ಟು 1,11,000 ಹಣ ಈ 10 ಕಂಪ್ನಿಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಕೆಲವರಿಗೆ 20 ಲಕ್ಷ, ಕೆಲವ್ರಿಗೆ 15 ಲಕ್ಷ, ಕೆಲವರಿಗೆ 8 ಲಕ್ಷ ನಾನ್ ರಿಫಂಡಬಲ್. ಸೊ ಈ ತರ ಅವರಿಗೆ ಸಿಕ್ತು. ಇದು ನಮ್ಮ ಒಂದು ಹೋರಾಟದ ಫಲ. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ITBT ಹೋರಾಟದ ರುವಾರಿ ಶರಣ್ ಎಸ್ಎ ಉಪಸ್ಥಿತರಿದ್ದರು. 5 ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕ ಬಹುಮತ ದೊರಕಿದ್ದು ಮುಂದಿನ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ತಿಳಿಸಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸನ್ಮಾನ್ ಪ್ರಿಯಾಂಕ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಈ ಭೂಮವಾದಿ ಪಕ್ಷವನ್ನು ಜನ ತಿರಸ್ಕರಿಸಿದ್ದಾರೆ. ಮೋದಿ ಮತ್ತು ಬಿಜೆಪಿ ತಮ್ಮ ಸರ್ಕಾರದ ದುರಾಡಳಿತ ಮತ್ತು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿದಂಥ ಬಿಜೆಪಿ ಸರ್ಕಾರಕ್ಕೆ ಮತ್ತು ನೋಟ್ ಬ್ಯಾನ್ ಮಾಡಿ ಈ ಜನರಿಗೆ ದಿಕ್ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಮೋದಿಯವರು. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಮೋದಿಯವರಿಗೆ ಕಲಿಸಿದ್ದಾರೆ. ಈ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಜನರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದಂಥ ಪಕ್ಷ. ಈ ಪಕ್ಷಕ್ಕೆ ಜನ ಮನ್ನಣೆ ತುಂಬಿಕೊಂಡು ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಯಸುವಂತೆ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ಚುನಾವಣೆ ನೋಡಿದರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯು ಕೂಡ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತ ಎಲ್ಲರ ಒಂದು ಆಶೆ ಆಗಿದೆ, ಆಶಾ ಭಾವನೆ ಕೂಡ ಆಗಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆ UPA ಸರ್ಕಾರ ಈ ದೇಶದಲ್ಲಿ ಮತ್ತೆ ಅಧಿಕಾರದ ಚುಕ್ರಾಣಿ ಹಿಡಿಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡೆಫಿನೆಟ್ ಆಗಿ ನಮ್ಮ UPA ಸರ್ಕಾರ ಮುಂದೆ ಚುನಾವಣೆಯಲ್ಲಿ ಮುಂದೆ ಜಯಭೇರಿ ಬಾರಿಸಿ ಅಧಿಕಾರ ಗದ್ದುಗೆ ಏರಲಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಗೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ಮೋದಿಜಿಯವರು ಸೋತಿದ್ದಾರೆ ಎಂದು ಮಾಜಿ MLC ಅಲಂ ಪ್ರಭು ಪಾಟೀಲ್ ಹೇಳಿದರು. ಸಾಯಿ ಪರ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಇವತ್ತು ಜನ ತೋರಿಸಿಕೊಟ್ಟಿದ್ದಾರೆ. 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಟೆಸ್ಟ್ನಲ್ಲಿ ನಡೆದಿರ್ತಕ್ಕಂಥ ಟೆಸ್ಟ್ನಲ್ಲಿ ಮೋದಿ ಫೇಲ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಯ ಬಾರಿಸಿದೆ. ಮುಂದೆ ಬರ್ತಕ್ಕಂಥ ಫೈನಲ್ ಟೆಸ್ಟಿಂದ ಮೇನಲ್ಲಿ ಆಗ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನರು ಅವರಿಗೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಒಬ್ಬ ಸುಳ್ಳುಗಾರ ಈ ದೇಶದಿಂದ ಕಿತ್ತಿ ಒಗಿತಕ್ಕಂಥ ರೀತಿಯಲ್ಲಿ ಜನ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸನ್ನಿವೇಶ ದಿಕ್ಸೂಚಿ ಇವತ್ತು 5 ರಾಜ್ಯಗಳಲ್ಲಿ ಏನು ಫಲಿತಾಂಶ ಹೊರಬೀಳ್ತಾ ಇದೆ ಇದರಿಂದ ಏನಪ್ಪ ಅಂದರೆ ಗೊತ್ತಾಗ್ತದೆ. ಆದ ಕಾರಣ ನಮ್ಮ ಇಡೀ ಕಲಬುರಗಿ ಜಿಲ್ಲೆಯ ಜನ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಗರಿಕರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಇವತ್ತು ಏನು ನಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ನಮ್ಮ ನಗರದ ಪೂಜ್ಯ ಮಹಾಪೌರರು, ಉಪಮಹಾಪೌರರು, AICC ಅಬ್ಸರ್ವರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಅಲಂ ಖಾನ್ ಅವರು, ಎಲ್ಲ ಹಿರಿಯ ಮುಖಂಡರು, ಇವತ್ತು ನಮ್ಮ ರೈತ ಸಂಘದ ಮುಖಂಡರು, ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ನಾವು ಬಹಳ ಉತ್ಸಾಹದಿಂದ ವಿಜಯೋತ್ಸವವನ್ನು ಆಚರಿಸಿ ಸನ್ಮಾನ್ಯ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ನಮ್ಮೆಲ್ಲ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಕೂಡ ನಾವು ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ರಾಜ್ಯದ ಜನ ಏನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆಯ ಮಹಾಪೌರರಾದ ಮಲ್ಲಮ್ಮ ವಳ್ಕೇರಿ, ಚಂದ್ರಿಕಾ ಪರಮೇಶ್ವರಿ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ವರದಕ್ಷಿಣೆ ಕಿರುಕುಳ, ಮನನೊಂದ ಗೃಹಿಣಿ ಆತ್ಮಹತ್ಯೆ, ಕಮಲಾಪುರ ತಾಲೂಕಿನಲ್ಲಿ ನಡೆದ ಘಟನೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದಲ್ಲಿ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಮನನೊಂದ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಕಮಲಾಪುರ ತಾಲೂಕಿನ 27 ವರ್ಷದ ದೀಪಾಲಿ ಮೃತ ದುರ್ದೈವಿ. 7 ವರ್ಷಗಳ ಹಿಂದೆ ಶ್ರೀಕಾಂತ್ ಮಲದಾರ್ ಎಂಬಾತನನ್ನ ಜೊತೆ ವಿವಾಹವಾಗಿತ್ತು. ದೀಪಾಲಿ ಸಾವಿಗೆ ಆಕೆಯ ಪತಿ ಶ್ರೀಕಾಂತ್, ಅತ್ತೆ ಮಾವ ಸೇರಿದಂತೆ 7 ಜನರು ನೀಡಿದ ವರದಕ್ಷಿಣೆ ಕಿರುಕುಳವೇ ಕಾರಣವೆಂದು ದೂರು ದಾಖಲಾಗಿದೆ. ಸ್ಥಳಕ್ಕೆ ಕಮಲಾಪುರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿಯ ಆನಂದ್ ನಗರದ ನಾಟಿ ಕಿಡ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವೆಜಿಟೇಬಲ್ ಡೇ ಕಾರ್ಯಕ್ರಮದಲ್ಲಿ ಚಿಣ್ಣರು ಹಲವು ಬಗೆಯ ತರಕಾರಿ ಹಣ್ಣು ಹಂಪಲುಗಳನ್ನ ತೊದಲು ನುಡಿಯಿಂದ ಮಾರಾಟ ಮಾಡುತ್ತಿರುವ ಉತ್ಸಾಹ ಕಂಡು ಅಲ್ಲಿ ನೆರೆದಿದ್ದ ಜನರು ಮಕ್ಕಳಿಂದ ತರಕಾರಿ ಹಣ್ಣುಗಳನ್ನ ಖರೀದಿಸಿ ಮಕ್ಕಳನ್ನ ಪ್ರೋತ್ಸಾಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿಭಿನ್ನ ಉಡುಗೆಯಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು. ಹಲೋ 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 ಹಲೋ
ಈ ಸಂದರ್ಭದಲ್ಲಿ ನಾಟಿ ಕಿಡ್ಸ್ ಶಾಲೆಯ ಮುಖ್ಯ ಶಿಕ್ಷಕಿ ನಮ್ರತಾ ರಾಠೋಡ್ ಅವರು ಮಾತನಾಡಿ, ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಹೇಗೆ ಮಾಡುತ್ತಾರೆ ಎಂಬುದನ್ನ ಮಕ್ಕಳಿಗೆ ತಿಳಿಸಲು ಈ ಪ್ರಯತ್ನ ಮಾಡಿದ್ದೇವೆ ಎಂದು ಹೇಳಿದರು. ಈ ತರ ಮಾಡಬೇಕು, ಹೆಂಗ್ ಮಾರಬೇಕು, ಆ ತರ ಬಾರ್ಗೇನಿಂಗ್ ಹೆಂಗ್ ಮಾಡಬೇಕು, ಅಮೌಂಟ್ ಹೆಂಗ್ ತಗೋಬೇಕು ಅಂತ ಹೇಳಿ ಅವ್ರಿಗೊಂದು ನಾಲೆಜ್ ಪ್ರಾಕ್ಟಿಕಲಿ ನಾವು ತೋರಿಸ್ಲಿಕ್ಕೆ ಟ್ರೈ ಮಾಡೀವಿ. ಇವೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ನಮ್ಮಲ್ಲಿ ತರಕಾರಿ ಮಾರೋದಾಯ್ತು, ಖರೀದಿ ಮಾಡೋದಾಯ್ತು, ಅದನ್ನ ಇಲ್ಲಿ ತೋರಿಸ್ಕೊಟ್ಟಿವಿ. ಅವ್ರಿಗೆ ಹೆಂಗ್ ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿವಿ. ಸಣ್ಣ ಪ್ರಮಾಣ ಮಾಡೀವಿ, ನೋಡ್ಬೋದಲ್ಲ ಅವ್ರು ಬಂದು ಅಂತ ಹೇಳಿ ನಾನು ಇವತ್ತು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಹೆಸರೇನ್ಮ? ತೇಜಸ್ವಿ. ನಿನ್ ಸ್ಕೂಲ್ ಹೆಸರು? ನಾಟಿ ಕಿಡ್ಸ್ ಪ್ಲೇ ಸ್ಕೂಲ್. ಯಾವ ಕ್ಲಾಸ್ ಬೇಟ? ಎಲ್ ಕೆ ಜಿ. ನೀವತ್ ಏನ್ ಮಾರ್ಲಿಕ್ಕತಿ? ಮಾರ್ಕೆಟ್ ಡೇ. ಮಾರ್ಕೆಟ್ ಒಳಗ ಏನ್ ಮಾರ್ತಾ ಇದೀನಿ ನೀವತ್ತ? ಫ್ಲವರ್ಸ್. ಯಾವ್ಯಾವ ಫ್ಲವರ್ಸ್? ಲೋಟಸ್, ಲಿಲ್ಲಿ, ರೋಜ್. ನಿನ್ನ ಹೆಸರೇನಮ್ಮ? ಆಶಿತಾ. ಯಾವ ಕ್ಲಾಸ್? ಯು ಕೆ ಜಿ. ಯಾವ ಸ್ಕೂಲು? ನಾಟಿ ಕಿಡ್ಸ್ ಪ್ಲೇ ಸ್ಕೂಲ್. ಇವತ್ತು ಏನು ಮಾಡ್ತಾ ಇದ್ದೀನಿ ಮಾರ್ಕೆಟ್ ಒಳಗ? ಫ್ರೂಟ್ಸ್ ಮಾರ್ಲತ್ತಿ. ಯಾವ್ಯಾವ ಫ್ರೂಟ್ಸ್ ಮಾರ್ಲಿಕ್ಕತ್ತಿ? ಆ್ಯಪಲ್, ಆರೆಂಜ್, ಬನಾನಾ, ಗಾವಾ. ಹೌದಾ? ಹೆಂಗೆ ಮಾರಿ ಹೇಳು, ಎಲ್ಲರಿಗೆ ಹೆಂಗೆ ಕೂಗಿ? ಫ್ರೂಟ್ಸ್ ಬೇಕೇನ್ರಿ, ಫ್ರೂಟ್ಸ್. ನೀ ಹೆಂಗೆ ಕೂಗಿ? ಫ್ಲವರ್ ಬೇಕ್ರಿ, ಫ್ಲವರ್. ಹೌದಾ, ವೆರಿ ಗುಡ್, ಥ್ಯಾಂಕ್ ಯು. ಸೌಹಾರ್ದ ಸಹಕಾರಿಗಳ ಬೆಳವಣಿಗೆಗೆ ಆದಾಯ ತೆರಿಗೆ ಇಲಾಖೆಯು ಪರೋಕ್ಷವಾಗಿ ಕಡಿವಾಣ ಹಾಕಿರುವುದಕ್ಕೆ ಕರ್ನಾಟಕ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಗುರುನಾಥ್ ಜಾಂತಿಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಆಪರೇಟಿವ್ ಸೊಸೈಟಿನೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು ತೀರ್ಪನ್ನು ಅದು ಇಂಟೀರಿಯರ್ ಒಂದು ರೀತಿ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ. ಅಂದರೆ ಕೆಳ ನ್ಯಾಯಾಲಯಕ್ಕೆ, ATIT ಕೆಳ ಅವರ ನ್ಯಾಯಾಲಯಕ್ಕೆ ಇದನ್ನು ಕೋಆಪರೇಟಿವ್ ಸೊಸೈಟಿಯೋ ಅಥವಾ ಅಲ್ಲವೋ ಅಂತಕ್ಕಂಥ ಪರಾಮರ್ಶೆ ಕಳಿಸಿದ್ದಾರೆ. ಇದನ್ನೇ ಒಂದು ಇದನ್ನು ಇಟ್ಟುಕೊಂಡು ಇಡೀ ಎಲ್ಲ ಆದಾಯ ತೆರಿಗೆ ಇಲಾಖೆಯವರು ಏನು ಮಾಡಿದ್ರೆ, ನೀವು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಸೊಸೈಟಿ ಅಲ್ಲ, ನೀವು ಆದಾಯ ತೆರಿಗೆ ಕಟ್ಟಬೇಕು, ನೀವು ಮಾಡಿರ್ತಕ್ಕಂಥ. ಕಲಬುರ್ಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಸೌಹಾರ್ದ ಸಹಕಾರಿಗಳು ಸಹಕಾರಿ ಸಂಘ ಅಲ್ಲವೆನ್ನುವ ಆದಾಯ ತೆರಿಗೆ ಇಲಾಖೆಯ ನಿರ್ಧಾರವನ್ನ ಖಂಡಿಸುತ್ತೇವೆ. ರಾಜ್ಯದಲ್ಲಿ ಈ ಮೊದಲು ಕಾನೂನಿನ ಅಡಿಯಲ್ಲಿ ಸೌಹಾರ್ದ ಸಹಕಾರಿ ಸಂಘಗಳು ನೋಂದಣಿಯಾಗಿವೆ, ಆದರೆ ತೆರಿಗೆ ಇಲಾಖೆ ಮಾತ್ರ ವಿನಾಕಾರಣ ಗೊಂದಲ ಸೃಷ್ಟಿಸುತ್ತಿದೆ ಎಂದು ತಿಳಿಸಿದರು. ಸೌಹಾರ್ದ ಸಹಕಾರಿಗಳಿಗೆ ವಿನಾಕಾರಣ ನೋಟಿಸ್ ನೀಡುತ್ತಿರುವ ಆದಾಯ ತೆರಿಗೆ ಇಲಾಖೆಯು ಇದನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇಡೀ ಎಲ್ಲ ಆದಾಯ ತೆರಿಗೆ ಇಲಾಖೆಯವರು ಏನು ಮಾಡಿದ್ರೆ, ನೀವು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಸೊಸೈಟಿ ಅಲ್ಲ, ನೀವು ಆದಾಯ ತೆರಿಗೆ ಕಟ್ಟಬೇಕು, ನೀವು ಮಾಡಿರ್ತಕ್ಕಂಥ ಲಾಭದಲ್ಲಿರ್ತಕ್ಕಂಥ ಆದಾಯ ತೆರಿಗೆಯನ್ನು ಕಟ್ಟಲೇಬೇಕು ಅಂತ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಕೊಟ್ಟಿದ್ರು ಕೂಡ ಸರ್ ಇದನ್ನು ನಾನು ಮಾಡಿದಲ್ಲ, ನೀವು ಮಾಡಿದಲ್ಲ, ಯಾರು ಮಾಡಿದಲ್ಲ, ಇದು ಕೇಂದ್ರ ಯೋಜನಾ ಆಯೋಗವನ್ನು ಕೊಟ್ಟಿರ್ತಕ್ಕಂಥ ಕಾಯ್ದೆ. ಅಂದರೆ ಏನು ಅಂದರೆ, ಈ ಹಳೆ ಕಾಯ್ದೆ ಹೊಸ ಕಾಯ್ದೆ ಅಂತ ನಾವು ಹೇಳ್ತೀವಿ ತಿಳಿವಿಗಾಗಿ. 59 ಆ್ಯಕ್ಟು ಹಳೆ ಕಾಯ್ದೆ ಅಂತೀವಿ, 97 ಆ್ಯಕ್ಟು ಹೊಸ ಕಾಯ್ದೆ ನಮ್ಮ ಭಾಷೆಯಲ್ಲಿ, ನಮ್ಮ ಕೋಆಪರೇಟರ್ ಮಧ್ಯದಲ್ಲಿ. ಅದು ಅಮೆಂಡ್ಮೆಂಟ್ ಅಲ್ಲ ಸರ್, ಅದು ಪ್ರತ್ಯೇಕ ಕಾಯ್ದೆನೇ ಇದೆ, ಪ್ರತ್ಯೇಕ ಕಾಯ್ದೆ ಇದೆ ಇಡೀ ದೇಶದಲ್ಲಿ. ಇಲ್ಲ, ಎರಡೂ ಕಾನೂನನ್ನ ಇಟ್ಟಿದ್ದಾರೆ, ಯಾರಿಗೆ ಎಲ್ಲಿ ಇಷ್ಟ ಬಂದಿದೆ ಅಲ್ಲಿ ಹೋಗಿ ಅಂತ. ಯಾಕೆ ಬಂದಿದ್ದಾರೆ ಅಂದರೆ, 59 ಆ್ಯಕ್ಟ್ನಲ್ಲಿ ಆದರೆ ಸರ್ಕಾರದ ನಿಯಂತ್ರಣ ಬಹಳ ಇದೆ, ಹಸ್ತಕ್ಷೇಪ ಬಹಳ ಇದೆ. ಇಲ್ಲಿ ಬಂದರೆ ಸೌಹಾರ್ದ ಕಾಯ್ದೆಯಲ್ಲಿ ಏನು ಅಂತಂದರೆ, ಇಲ್ಲಿ ಸ್ವಾಯತ್ತತೆ, ಸ್ವಯಂ ಮಾಡಿ, ಸ್ವಯಂ ನಿಯಂತ್ರಣ ಅಂದರೆ ಸದಸ್ಯರೇ ಇಲ್ಲಿ ಸರ್ವಾಧಿಕಾರ ಅವರಿಗೆ. ಮತ್ತು ಹಣವೂ ಕೂಡ ಇಲ್ಲಿ ಯಾರದೇ ಇಲ್ಲ, ಸದಸ್ಯರದು, ಅವ್ರದೇ ಹಣ ಇರೋದರಿಂದ. ಈ ಸಂದರ್ಭದಲ್ಲಿ ಸಂಯುಕ್ತ ಸಹಕಾರಿಯ ನಿರ್ದೇಶಕರಾದ ಸಂಜೀವ್ ಮಹಾಜನ್, ವೈಟಿ ಪಾಟೀಲ್ ಹಾಗೂ ಸಹಕಾರ ಸುದ್ದಿ ಮಾಧ್ಯಮ ಮಂಡಳದ ನಿರ್ದೇಶಕ ಎಸ್ಎಸ್ ಪಾಟೀಲ್ ಉಪಸ್ಥಿತರಿದ್ದರು. HKRDB ಕಾಮಗಾರಿಗಳ ಪರಿವೀಕ್ಷಣೆಗೆ ಗ್ರಾಮ ಮಟ್ಟದ ಸಮಿತಿ ಸದಸ್ಯರಿಗೆ ತರಬೇತಿ ನೀಡಲಾಯಿತು. ಅವರು ಸೋಮವಾರ HKRDB ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ 6 ಜಿಲ್ಲೆಗಳ ವಿವಿಧ ಸಮಿತಿಗಳ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿ, ಮೊದಲನೇ ಹಂತದಲ್ಲಿ ಮಂಡಳಿಯಿಂದ ಪ್ರತಿ ತಾಲೂಕಿಗೆ ಇಬ್ಬರಂತೆ ಸ್ಥಳೀಯ ಸಮಿತಿಗಳ ಅಧ್ಯಕ್ಷ ಹಾಗೂ ಸದಸ್ಯರುಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಇಲ್ಲಿ ತರಬೇತಿ ಪಡೆದವರು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸುವ ತರಬೇತಿ ಶಿಬಿರದಲ್ಲಿ ಎಲ್ಲ ಸದಸ್ಯರಿಗೆ ತರಬೇತಿ ನೀಡಬೇಕು ಎಂದು ಹೇಳಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಮುಂಬೈಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯ ಜಯದೇವ್ ಆಸ್ಪತ್ರೆಯ 4ನೇ ಮಹಡಿಯಿಂದ ಜಾರಿ ಬಿದ್ದು ಇಬ್ಬರು ಕಾರ್ಮಿಕರ ಸಾವು. ರಾಜ್ಯ ಸರ್ಕಾರ ಐಟಿ ಬಿಟಿ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಯುವಕರಿಗೆ ಪ್ರಾತಿನಿಧ್ಯ ನೀಡದೆ ಕೊನೆಗೂ ಹೋರಾಟಕ್ಕೆ ಸಿಕ್ಕ ಜಯ. ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಅಧಿಕ ಬಹುಮತ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರಿಂದ ವಿಜಯೋತ್ಸವ. ವರದಕ್ಷಿಣೆ ಕಿರುಕುಳ, ಮನನೊಂದ ಗೃಹಿಣಿ ಆತ್ಮಹತ್ಯೆ, ಕಮಲಾಪುರ ತಾಲೂಕಿನಲ್ಲಿ ನಡೆದ ಘಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744213333.